ಹಾಯ್ ವ್ಯೂವರ್ಸ್, ಜಗತ್ತಿನಲ್ಲಿರುವ ಬಹಳ ಆಶ್ಚರ್ಯವಾದ 4 ಬಂಡೆಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ. ಹಲವಾರು ವರ್ಷಗಳಿಂದ ರಹಸ್ಯವಾಗಿಯೇ ಇದ್ದ ಅನೇಕ ವಿಷಯಗಳನ್ನು ಸಂಶೋಧಕರು ಈಗ ಈ ಬಂಡೆಗಳನ್ನು ಅಧ್ಯಯನ ಮಾಡಿ ಕಂಡು ಹಿಡಿಯುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕನ್ನಡ ಫ್ಯಾಕ್ಟ್ವರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೇ ಆಗಿ ನೋಡುವುದು ಡ್ರ್ಯಾಗನ್ ಎಗ್ಸ್. ನ್ಯೂಜಿಲೆಂಡ್ ನಲ್ಲಿರುವ ಕೊಯೆಕೋ ಅನ್ನುವ ಕಡಲಿನಲ್ಲಿ ಡ್ರ್ಯಾಗನ್ ಮೊಟ್ಟೆಗಳ ಹಾಗೆ ಇರುವ ಈ ಬಂಡೆಗಳಿವೆ. ಈ ಬಂಡೆಗಳೆಲ್ಲವೂ 60 ಮಿಲಿಯನ್ ವರ್ಷಗಳು ಹಳೆಯ ಬಂಡೆಗಳು. ಈ ಬಂಡೆಗಳನ್ನು ಮೊಯಿರಾಕಿ ಬೌಲ್ಡರ್ಸ್ ಅಂತ ಹೇಳುತ್ತಾರೆ. ಈ ಕಡಲಿನ ತೀರದಲ್ಲಿರುವ ಬಂಡೆಗಳೆಲ್ಲವೂ ಈ ರೀತಿ ರೌಂಡ್ ಆಗಿ ಹಾಗೂ ಕೆಲವು ಬಂಡೆಗಳು ಮೊಟ್ಟೆಗಳ ಹಾಗೆ ಮುರಿದು ಸಹ ಇರುವುದರಿಂದಲೇ ಅನೇಕ ಜನರು ಈ ಬಂಡೆಗಳನ್ನು ಡ್ರ್ಯಾಗನ್ ಮೊಟ್ಟೆಗಳು ಅಂತ ಹೇಳಲು ಪ್ರಾರಂಭಿಸಿದ್ದಾರೆ. 16ನೇ ಶತಮಾನದಿಂದಲೇ ಈ ಕಡಲಿನ ತೀರದಲ್ಲಿರುವ ಬಂಡೆಗಳೆಲ್ಲವೂ ಸ್ವಲ್ಪವಾಗಿ ಕ್ರಾಕ್ ಉಂಟಾಗಿ ಕೆಲವು ಬಂಡೆಗಳು ಈ ರೀತಿ ಮುರಿದು ಸಹ ಹೋಗಿವೆ. ಯಾಕೆ ಕಡಲಿನ ತೀರದಲ್ಲಿರುವ ಬಂಡೆಗಳು ಮಾತ್ರ ಈ ರೀತಿ ರೌಂಡ್ ಆಗಿ ವಿಚಿತ್ರವಾಗಿರುವುದು ಹಲವಾರು ವರ್ಷಗಳಿಂದ ಒಂದು ರಹಸ್ಯವಾಗೇ ಇದ್ದಿದೆ. ಆದ್ರೆ ಸಂಶೋಧಕರು ಏನು ಹೇಳುತ್ತಿದ್ದಾರೆ ಅಂದ್ರೆ, ಈ ಬಂಡೆಗಳಲ್ಲಿ ಹೆಚ್ಚು ಕ್ರಿಸ್ಟಲ್ ಮಿನರಲ್ಸ್ ಇರುವುದರಿಂದ ಕಡಲಿನ ನೀರು ಬೀಳುವಾಗ ಇದರ ಹೊರಭಾಗವೆಲ್ಲವೂ ಸ್ವಲ್ಪವಾಗಿ ಕರಗಿ ಈ ಬಂಡೆಗಳು ರೌಂಡ್ ಆಗಿ ಬದಲಾಗುತ್ತದೆ. ಅದರ ನಂತರ ಹೆಚ್ಚು ಬಿಸಿಲಿರುವ ಸಮಯಗಳಲ್ಲಿ ಈ ಬಂಡೆಗಳಲ್ಲಿ ಕ್ರಾಕ್ ಉಂಟಾಗಿ ಈ ರೀತಿ ಮುರಿಯುತ್ತದೆ ಅಂತ ಹೇಳುತ್ತಾರೆ. ಆದ್ರೆ ಇದರಲ್ಲಿರುವ ಇನ್ನು ಕನ್ಫ್ಯೂಸ್ ಆಗಿರುವ ವಿಷಯವೇನೆಂದರೆ, ಈ ಕಡಲಿನ ತೀರದಲ್ಲಿ ಕಡಲಿನ ನೀರು ಬೀಳುವ ಬಂಡೆಗಳು ಮಾತ್ರವಿಲ್ಲದೆ ಮಣ್ಣಿನ ಅಡಿಯಿಂದ ಸಿಗುವ ಬಂಡೆಗಳು ಸಹ ಈ ರೀತಿ ರೌಂಡ್ ಆಗಿ ಇರುತ್ತದೆ. ಆದುದರಿಂದ ಅನೇಕ ಜನರು ಸಂಶೋಧಕರು ಹೇಳುವ ವಿಷಯವನ್ನು ನಂಬದೆ ಇದು ಆರಂಭ ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ಜೀವಿಯ ಮೊಟ್ಟೆಗಳಂತ ಹಾಗೂ ದೇವರ ಶಾಪದಿಂದ ಈ ರೀತಿ ಬಂಡೆಗಳಾಗಿ ಬದಲಾಗಿದೆ ಅಂತ ನಂಬುತ್ತಿದ್ದಾರೆ. ಮುಂದಿನದು ಮೂವಿಂಗ್ ರಾಕ್ಸ್. ಕ್ಯಾಲಿಫೋರ್ನಿಯಾ ನಲ್ಲಿರುವ ಈ ಡೆತ್ ವ್ಯಾಲಿ ಎನ್ನುವ ಜಾಗವೇ ಜಗತ್ತಿನಲ್ಲೇ ಹೆಚ್ಚು ತಾಪಮಾನವಿರುವ ಜಾಗ. ಈ ಜಾಗದಲ್ಲಿ ಸಾಮಾನ್ಯವಾಗಿ 120 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನ ಇರುತ್ತದೆ. ಆದ್ರೆ 1913ರಲ್ಲಿ ಈ ಜಾಗದಲ್ಲಿ 134 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನ ಇದ್ದಿದೆ. ಆ ತಾಪಮಾನವನ್ನು ತಡೆಯಲಾಗದೆ ಆ ಜಾಗದಲ್ಲಿ ಬದುಕಿದ ಜನರು ಅವರ ಮನೆಗಳನ್ನು ಹಾಗೆ ಬಿಟ್ಟು ಈ ಜಾಗವನ್ನು ಖಾಲಿ ಮಾಡಿ ಹೋಗಿದ್ದಾರೆ. ಈ ಜಾಗದ ಎಂಟ್ರೆನ್ಸ್ ನಲ್ಲೇ ಇಂತಹ ಜಗ್ಗುಗಳನ್ನು ತಗಲು ಹಾಕಿದ್ದಾರೆ. ಏಕೆಂದರೆ ಈ ಜಗ್ಗುಗಳಲ್ಲಿ ಐಸ್ ನೀರನ್ನು ಹಾಕಿದರೂ ಸಹ ಸ್ವಲ್ಪ ಸಮಯದಲ್ಲೇ ಅದು ಬಿಸಿ ನೀರಾಗಿ ಬದಲಾಗುತ್ತದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಹೆಚ್ಚು ತಾಪಮಾನ ಇರುತ್ತದೆ. 1915ರಲ್ಲಿ ಈ ಜಾಗದಲ್ಲಿ ಈ ಆಶ್ಚರ್ಯವಾದ ಅದಾಗಿ ಅದೇ ಜರುಗುವ ಕಲ್ಲುಗಳನ್ನು ಕಂಡು ಹಿಡಿದಿದ್ದಾರೆ. ಎಷ್ಟೋ ಸಂಶೋಧಕರು ಹಲವಾರು ವರ್ಷಗಳಿಂದ ಅಧ್ಯಯನ ಮಾಡಿದರೂ ಸಹ ಈ ಹೆಚ್ಚು ತೂಕವಿರುವ ಕಲ್ಲುಗಳು ಹೇಗೆ ಅದಾಗಿ ಅದೇ ಜರುಗುತ್ತಿದೆ ಅನ್ನುವುದನ್ನು ಕಂಡು ಹಿಡಿಯಲು ಆಗಲಿಲ್ಲ. ಆರಂಭ ಕಾಲದಲ್ಲಿ ಇಲ್ಲಿ ಬದುಕಿದ ಜನರು ಸತ್ತು ಹೋದವರ ಆತ್ಮ ರಾತ್ರಿ ಸಮಯಗಳಲ್ಲಿ ಈ ಕಲ್ಲುಗಳನ್ನು ಜರುಗಿಸುತ್ತಿದೆ ಅಂತ ನಂಬುತ್ತಿದ್ದಾರೆ. ಆದ್ರೆ 2016ರಲ್ಲಿ ಡಾಕ್ಟರ್ ರಿಚರ್ಡ್ ನೋರಿಸ್ ಹಾಗೂ ಜೇಮ್ಸ್ ನೋರಿಸ್ ಅನ್ನುವ ಇವರಿಬ್ಬರು ಅವರೇ ಈ ಕಲ್ಲುಗಳು ಹೇಗೆ ಅದಾಗಿ ಅದೇ ಜರುಗುತ್ತಿದೆ ಅನ್ನುವುದನ್ನು ಕಂಡು ಹಿಡಿಯಲೇಬೇಕೆಂದು ಈ ಜಾಗಕ್ಕೆ ಬಂದು ಅನೇಕ ಅಧ್ಯಯನಗಳನ್ನು ಮಾಡಿ ನೋಡಿದ್ದಾರೆ. ಆದ್ರೂ ಇವರಿಂದ ಈ ಕಲ್ಲುಗಳು ಹೇಗೆ ಅದಾಗಿ ಅದೇ ಜರುಗುತ್ತಿದೆ ಅನ್ನುವುದನ್ನು ಕಂಡು ಹಿಡಿಯಲಾಗದೆ ಅವರ ಕೊನೆಯ ಪ್ರಯತ್ನಿಯಾಗಿ ಅಲ್ಲಿದ್ದ ಕಲ್ಲುಗಳನ್ನೆಲ್ಲ ತೂತು ಮಾಡಿ ಕಲ್ಲಿನೊಳಗೆ GPS ಡಿವೈಸ್ ಅನ್ನು ಸೆಟ್ ಮಾಡಿ ಈ ಕಲ್ಲುಗಳು ಜರುಗಿದರೆ ಇವರಿಗೆ ಸಿಗ್ನಲ್ ಬರುವ ಹಾಗೆ ಸೆಟ್ ಮಾಡಿದ್ದಾರೆ. 2 ವರ್ಷಗಳಿಂದ ಇವರು ಇಟ್ಟಿದ ಕಲ್ಲುಗಳು ಯಾವುದು ಜರುಗದೆ ಅದೇ ಜಾಗದಲ್ಲಿ ಇದ್ದಿದೆ. ಆದ್ರೆ 2 ವರ್ಷ ನಂತರ ಇವರು ಇಟ್ಟಿದ ಕಲ್ಲುಗಳೆಲ್ಲವೂ ಅದಾಗಿ ಅದೇ ಜರುಗಲು ಪ್ರಾರಂಭಿಸಿದೆ. ತಕ್ಷಣವೇ ಈ ಜಾಗಕ್ಕೆ ಬಂದು ನೋಡಿದರೆ ಮಳೆಗಾಲದಲ್ಲಿ ಈ ಜಾಗಕ್ಕೆ ಬರುವ ಮಳೆ ನೀರು ರಾತ್ರಿ ಸಮಯಗಳಲ್ಲಿರುವ ಚಳಿಯಿಂದ ಐಸ್ ಗಡ್ಡೆಗಳಾಗಿವೆ. ಅದರ ನಂತರ ಮುಂದಿನ ದಿನಗಳಲ್ಲಿ ಬರುವ ನೀರು ಈ ಐಸ್ ಗಡ್ಡೆಗಳನ್ನು ಜರುಗಿಸುವಾಗ ಅದರ ಮೇಲೆ ಇದ್ದ ಕಲ್ಲು ಸಹ ಅದರ ಜೊತೆಗೆ ಸೇರಿ ಜರುಗಿದೆ. ಅಂದ್ರೆ ಕಡಲು ನೀರು ಐಸ್ ಗಡ್ಡೆಗಳಾಗಿದ್ದರೂ ಸಹ ಅಲೆ ಬರುವಾಗ ಕಡಲಿನಿಂದ ಹೊರಬರುವ ಐಸ್ ಗಡ್ಡೆಗಳು ಹೆಚ್ಚು ತೂಕವಿರುವ ವಸ್ತುಗಳನ್ನು ಸಹ ತಳ್ಕೊಂಡು ಬರುತ್ತದೆ. ಅದೇ ರೀತಿ ಇಲ್ಲಿರುವ ಐಸ್ ಗಡ್ಡೆಗಳು ಈ ಕಲ್ಲುಗಳನ್ನೆಲ್ಲ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಆ ನೀರಿನ ಫೋರ್ಸ್ ಗೆ ಜರುಗಿಸಿದೆ. ಹಲವಾರು ವರ್ಷಗಳಿಂದ ಈ ಕಲ್ಲುಗಳು ಹೇಗೆ ಅದಾಗಿ ಅದೇ ಜರುಗುತ್ತಿದೆ ಅನ್ನುವ ರಹಸ್ಯವನ್ನು ಇವರಿಬ್ಬರು ಸೇರಿ ಕಂಡು ಹಿಡಿದಿದ್ದಾರೆ. ಮುಂದಿನದು ಫ್ಲೈಯಿಂಗ್ ಸ್ಟೋನ್. ನಮ್ಮ ಭಾರತದಲ್ಲೇ ಸ್ವಚ್ಛವಾದ ಗ್ರಾಮವಾಗಿರುವ ಮೌಲಿಂಗ್ನೊಂಗ್ ಗ್ರಾಮದಲ್ಲಿ ಬ್ಯಾಲೆನ್ಸಿಂಗ್ ರಾಕ್ ಅನ್ನುವ ಈ ಬಂಡೆ ಇದೆ. ಅನೇಕ ಜನರು ಈ ಬಂಡೆಯನ್ನು ಫೋಟೋಶಾಪ್ ಮಾಡಿ ಇದು ಯಾವುದೊಂದು ಸಪೋರ್ಟು ಇಲ್ಲದೆ ನಿಂತಿರುವ ಹಾಗೆ ಫೇಕ್ ಆಗಿ ಹಾಕಿರುತ್ತಾರೆ. ಆದ್ರೆ ನಿಜವಾಗ್ಲೂ ಈ ಬಂಡೆ ಕೇವಲ 1 ಟನ್ ತೂಕವಿರುವ ಕಡಲಿನ ಮೇಲೆ 300 ಟನ್ ತೂಕವಿರುವ ಈ ಬಂಡೆ ಯಾವ ಕಡೆನೂ ಬೀಳದೆ ಮಧ್ಯದಲ್ಲಿ ನಿಂತಿದೆ. ಆದುದರಿಂದಲೇ ಇದನ್ನು ಬ್ಯಾಲೆನ್ಸಿಂಗ್ ಬಂಡೆ ಅಂತ ಹೇಳುತ್ತಾರೆ. ಹಲವಾರು ವರ್ಷಗಳಿಂದ ಈ ಬಂಡೆ ಇದೇ ಜಾಗದಲ್ಲಿ ಯಾವ ಕಡೆನೂ ಬೀಳದೆ ಹಾಗೆ ಇದೆ. 1897ರಲ್ಲಿ ಇಲ್ಲಿ ಹೆಚ್ಚು ಭೂಕಂಪವಾದ ಸಮಯದಲ್ಲೂ ಸಹ ಈ ಬಂಡೆ ಯಾವ ಕಡೆನೂ ಬೀಳದೆ ಹಾಗೆ ಇದ್ದಿದೆ. ಅದೇ ರೀತಿ ಮ್ಯಾನ್ಮಾರ್ ನಲ್ಲಿರುವ ಈ ಗೋಲ್ಡನ್ ಸ್ಟೋನು ಸಹ 36,000 ಅಡಿ ಎತ್ತರವಿರುವ ಪರ್ವತದ ಮೇಲೆ ಕೆಳಗೆ ಬೀಳದೆ ಹಲವಾರು ವರ್ಷಗಳಿಂದ ಹಾಗೆ ಇದೆ. ಇದರ बेसमेंट ಅನ್ನು ನೋಡಿದರೆ ಈ ಬಂಡೆ ಯಾವ ಕಡೆ ಬೇಕಾದರೂ ಕೆಳಗೆ ಬೀಳುವ ಹಾಗೆ ಕಾಣಿಸುತ್ತದೆ. ಆದರೆ 611.5 ಟನ್ ತೂಕವಿರುವ ಈ ಬಂಡೆ ಸಾವಿರ ಗಟ್ಟಲೆ ವರ್ಷಗಳಿಂದ ಹಾಗೆ ಇದೆ. 1950 ರಲ್ಲಿ ಈ ಪ್ರದೇಶದಲ್ಲಿ ಹೆಚ್ಚು ಭೂಕಂಪ ಉಂಟಾದ ಸಮಯದಲ್ಲೂ ಸಹ ಈ ಬಂಡೆ ಒಂದು ಇಂಚು ಸಹ ಜರುಗಲಿಲ್ಲ. ಈ ಜಾಗದಲ್ಲಿ ವಾಸಿಸುವ ಜನರು ಬುದ್ಧನೇ ಕಡಲಿನ ಅಡಿಯಿಂದ ಈ ಕಲ್ಲನ್ನು ತಂದು ಈ ಮಲೆ ಮೇಲೆ ಇಟ್ಟಿದ್ದಾರೆ ಅಂತ ನಂಬುವುದರಿಂದ ಇದನ್ನು ಬುದ್ಧ ದೇವಸ್ಥಾನ ಹಾಗೆ ಇಟ್ಟಿದ್ದಾರೆ. ಆದ್ರೆ ಈ ಬಂಡೆ ಮಾತ್ರವಿಲ್ಲದೆ ಚೆನ್ನೈನಲ್ಲಿರುವ ಮಹಾಬಲಿಪುರಂ ಅಂತ ಜಗತ್ತಿನಲ್ಲಿರುವ ಅನೇಕ ಜಾಗಗಳಲ್ಲಿ ಈ ರೀತಿ ದೊಡ್ಡ ದೊಡ್ಡದಾದ ಬಂಡೆಗಳು ಯಾವುದೊಂದು ಬ್ಯಾಲೆನ್ಸ್ ಇಲ್ಲದೆ ನಿಂತಿದೆ. ಚೆನ್ನೈನಲ್ಲಿರುವ ಮಹಾಬಲಿಪುರಂನಲ್ಲಿರುವ ಕೃಷ್ಣಸ್ ಬಟರ್ ಬಾಲ್ ಬಂಡೆಯನ್ನೇ 7 ಆನೆಗಳನ್ನಿಟ್ಟು ಸಹ ತಳ್ಳಿದರೂ ಒಂದು ಇಂಚು ಸಹ ಜರುಗಲಿಲ್ಲ. ನಾವು ಕೊನೆಯದಾಗಿ ನೋಡುವುದು ಕಟ್ಟಿಂಗ್ ರಾಕ್ಸ್. ಸೌದಿ ಅರೇಬಿಯಾನಲ್ಲಿರುವ ಮರುಭೂಮಿ ಪ್ರದೇಶಗಳಲ್ಲೇ ಈ ವಿಚಿತ್ರವಾದ ಅಲ್ನಾಸ್ಲಾ ರಾಕ್ ಅನ್ನುವ ಬಂಡೆ ಇದೆ. ಈ ಬಂಡೆ 488 ಮಿಲಿಯನ್ ಹಳೆ ಬಂಡೆ. ಈ ಬಂಡೆ ಯಾರೋ ಲೇಸರ್ ಲೈಟ್ ನಿಂದ 2 ಭಾಗಗಳಾಗಿ ಕಟ್ ಮಾಡಿದ ಹಾಗೆ ಇದರ ಮಧ್ಯದಲ್ಲಿ 2 ಭಾಗಗಳಾಗಿ ಕಟ್ ಆಗಿದೆ. ಈ ಬಂಡೆ ಎತ್ತರ 20 ಅಡಿ, ಅಗಲ 30 ಅಡಿ, ಹಲವಾರು ಟನ್ ತೂಕವಿರುವ ಈ ಬಂಡೆ ಒಂದು ಚಿಕ್ಕ ಬೇಸ್ಮೆಂಟ್ ನಲ್ಲಿ ನಿಂತಿದೆ. 2800 ವರ್ಷಗಳ ಹಿಂದೆನೆ ಈ ಪ್ರದೇಶಗಳಲ್ಲಿ ಬದುಕಿದ ಜನರು ಈ ಬಂಡೆಯಲ್ಲಿ ಕುದುರೆಯ ರೂಪ, ಮನುಷ್ಯರ ರೂಪ ಅಂತ ಅನೇಕ ರೂಪಗಳನ್ನು ಮಾಡಿದ್ದಾರೆ. ಈ ಬಂಡೆ ಮೇಲೆ ರೂಪಗಳನ್ನು ಮಾಡಲು ಹಲವಾರು ವರ್ಷಗಳ ಹಿಂದೆನೆ ಈ ಬಂಡೆಯನ್ನು ಯಾರೋ ಲೇಸರ್ ಅನ್ನಿಟ್ಟು ಕಟ್ ಮಾಡಿದ ಹಾಗೆ ಸರಿಯಾಗಿ 2 ಭಾಗಗಳಾಗಿ ಕಟ್ ಮಾಡಿದ್ದಾರೆ. 1958 ರಲ್ಲಿ ಲೇಸರ್ ಕಟ್ಟಿಂಗ್ ಅನ್ನು ಕಂಡು ಹಿಡಿದಿದ್ದಾರೆ. ಅದಕ್ಕೆ ಮುಂಚೆ ಯಾರು ಬಂಡೆಗಳನ್ನು ಈ ರೀತಿ ಸರಿಯಾಗಿ ಒಂದೇ ಆಕಾರದಲ್ಲಿ ಕಟ್ ಮಾಡಿದ್ದೇ ಇಲ್ಲ. ಆದುದರಿಂದಲೇ ಅನೇಕ ವರ್ಷಗಳಿಂದ ಅನೇಕ ಜನರು ಏಲಿಯನ್ಗಳೇ ಈ ಬಂಡೆಗಳನ್ನು ಈ ರೀತಿ 2 ಭಾಗಗಳಾಗಿ ಕಟ್ ಮಾಡಿದ ಹಾಗೆ ಹೇಳುತ್ತಿದ್ದಾರೆ. ಆದ್ರೆ ಸಂಶೋಧಕರು ಏನು ಹೇಳುತ್ತಿದ್ದಾರೆ ಅಂದ್ರೆ ಈ ಬಂಡೆ ಜಾಯಿಂಟ್ ಫ್ರಾಕ್ಚರ್ ಅಂತ ಹೇಳುವ ಬಂಡೆಗಳ ಕ್ರಾಕ್ ನಿಂದ ಈ ರೀತಿ ಸರಿಯಾಗಿ 2 ಭಾಗಗಳಾಗಿರಬಹುದು ಅಂತ ಹೇಳುತ್ತಾರೆ. ಭೂಕಂಪ ಉಂಟಾಗುವ ಬಂಡೆಗಳಲ್ಲಿ ಈ ರೀತಿ ಜಾಯಿಂಟ್ ಫ್ರಾಕ್ಚರ್ ಕ್ರಾಕ್ಗಳು ಉಂಟಾಗುತ್ತದೆ. 1995 ರಲ್ಲಿ ಸೌದಿ ಅರೇಬಿಯಾನಲ್ಲಿ ಉಂಟಾಗಿದ್ದ ಭೂಕಂಪದಲ್ಲಿ ಈ ಬಂಡೆಯಲ್ಲಿ ಹೊಸದಾದ ಮತ್ತೊಂದು ಕ್ರಾಕು ಸಹ ಉಂಟಾಗಿದೆ. ಆದುದರಿಂದ ಆರಂಭ ಕಾಲದಲ್ಲಿ ಉಂಟಾಗಿದ್ದ ಯಾವ್ದಾದ್ರೂ ಒಂದು ರೀತಿಯ ದೊಡ್ಡ ಭೂಕಂಪದಿಂದ ಈ ಬಂಡೆ ಈ ರೀತಿ 2 ಭಾಗಗಳಾಗಿ ಕಟ್ಟಾಗಿರಬಹುದು ಅಂತ ಹೇಳುತ್ತಾರೆ. ಓಕೆ ವ್ಯೂವರ್ಸ್, ಈ ವಿಚಿತ್ರವಾದ ಬಂಡೆಗಳ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕನ್ನಡ ಫ್ಯಾಕ್ಟ್ ನ್ಯೂಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.